Hello everyone, welcome to Digital Learning. We are learning data structures using C++ for BSc program, Computer Science subject, second semester, session number 21, created by Shweta Yan. In this session, we are learning one of the application of stack, that is recursion. ಈ ಸೆಷನಲ್ಲಿ ನಾವು ಸ್ಟ್ಯಾಕ್ಸ್ದು ಅಪ್ಲಿಕೇಶನ್ನ ನೋಡ್ತಾ ಇದ್ದೀವಿ. ಈ ಮುಂಚಿನ ಸೆಷನಲ್ಲಿ ನಾವು ಸ್ಟ್ಯಾಕ್ ಅಂದ್ರೆ ಏನು ಅಂತ ನೋಡಿದ್ದೀವಿ. ಸೊ ಸ್ಟ್ಯಾಕ್ನ ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ವಾಟ್ ಈಸ್ ದ ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್ ಅನ್ನೋದ್ರಲ್ಲಿ ವಿ ಆರ್ ಲರ್ನಿಂಗ್ ರಿಕರ್ಷನ್. ರಿಕರ್ಷನ್ ಬಗ್ಗೆ ನಾವು ಇದರಲ್ಲಿ ಕಲಿತಾ ಇದ್ದೀವಿ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಡೆಫಿನೇಷನ್ ಆಫ್ ಡೇಟಾ ಸ್ಟ್ರಕ್ಚರ್. ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್? ಡೇಟಾ ಸ್ಟ್ರಕ್ಚರ್ ಈಸ್ ಅ ಪರ್ಟಿಕ್ಯುಲರ್ ವೇ ಆಫ್ ಆರ್ಗನೈಸಿಂಗ್ ದ ಡೇಟಾ ಇನ್ ಅ ಕಂಪ್ಯೂಟರ್ ಸೊ ದಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಎಫೆಕ್ಟಿವ್ಲಿ. ವಾಟ್ ಎವರ್ ದ ಡೇಟಾ ವಿ ಆರ್ ಸ್ಟೋರಿಂಗ್ ಇನ್ ಅ ಕಂಪ್ಯೂಟರ್, ಲೆಟ್ ಸ್ಟೋರ್ ದಟ್ ಕಂಪ್ಯೂಟರ್ ಡೇಟಾ ಇನ್ ಅ ಎಫೆಕ್ಟಿವ್ ವೇ ಸೊ ದಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎನಿ ಆಪರೇಷನ್ ಇನ್ ಅ ಎಫೆಕ್ಟಿವ್ ವೇ. ಸೊ ಕಂಪ್ಯೂಟರಲ್ಲಿ ಸ್ಟೋರ್ ಮಾಡುವಂಥ ಡೇಟಾ ಯಾವುದೇ ಇರಲಿ, ಅದನ್ನು ಒಂದು ಆರ್ಗನೈಸ್ಡ್ ವೇನಲ್ಲಿ ಸ್ಟೋರ್ ಮಾಡೋಣ. ಸೊ ದಟ್ ಆ ಡೇಟಾ ಎಲ್ಲಿ ಬೇಕಾದರೂ ನಾವು ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು, ಅದ್ರ ಮೇಲೆ ಮಾಡುವಂಥ ಆಪರೇಷನ್ಸ್ನ ನಾವು ಎಫೆಕ್ಟಿವ್ ಆಗಿ ಮಾಡಬಹುದು. ದೆನ್ ಕಮ್ಸ್ ದ ಕ್ಲಾಸಿಫಿಕೇಶನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್. ಡೇಟಾ ಸ್ಟ್ರಕ್ಚರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಟೂ ಟೈಪ್ಸ್. ಒನ್ ಈಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅನದರ್ ಒನ್ ಈಸ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ವಿಲ್ ಹ್ಯಾವ್ ಬೇಸಿಕ್ ಡೇಟಾ ಟೈಪ್ಸ್ ಲೈಕ್ ಇಂಟಿಜರ್, ಫ್ಲೋಟ್, ರಿಯಲ್, ಕ್ಯಾರೆಕ್ಟರ್ ಆ್ಯಂಡ್ ಬುಲಿಯನ್. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಎಗೇನ್ ಕ್ಲಾಸಿಫೈಡ್ ಇನ್ ಟು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ವಿ ಕ್ಯಾನ್ ಕನ್ಸಿಡರ್ ಎಕ್ಸಾಂಪಲ್ಸ್ ಆಫ್ ಅರೇಸ್, ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್ಸ್ ಆ್ಯಂಡ್ ಕ್ಯೂಸ್. ಫಾರ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ವಿ ಕ್ಯಾನ್ ಕನ್ಸಿಡರ್ ಟ್ರೀಸ್ ಆ್ಯಂಡ್ ಗ್ರಾಫ್ಸ್. ಸೊ ಡೇಟಾ ಸ್ಟ್ರಕ್ಚರ್ದು ಎರಡು ಮೇನ್ ಕ್ಲಾಸಿಫಿಕೇಷನ್ಸ್ ಬರುತ್ತೆ, ಒಂದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಮತ್ತು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂದರೆ ಅದು ಎಲ್ಲದರಲ್ಲೂ ಬೇಸಿಕ್ ಡೇಟಾ ಟೈಪ್ಸ್ ಇರುತ್ತೆ, ಇಂಟಿಜರ್, ರಿಯಲ್, ಫ್ಲೋಟ್, ಕ್ಯಾರೆಕ್ಟರ್, ಬೂಲಿಯನ್ ಅಂತ ಇರುತ್ತೆ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರಲ್ಲಿ ನಮಗೆ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಮತ್ತು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಬರುತ್ತೆ. ಮತ್ತು ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಅರೇಸ್, ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್ಸ್ ಮತ್ತು ಕ್ಯೂಸ್ ಇರುತ್ತೆ. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಟ್ರೀಸ್ ಮತ್ತು ಗ್ರಾಫ್ಸ್ ಇರುತ್ತೆ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಡೆಫಿನೇಷನ್ ಆಫ್ ಸ್ಟ್ಯಾಕ್. ವಾಟ್ ಈಸ್ ಸ್ಟ್ಯಾಕ್? ಸ್ಟ್ಯಾಕ್ ಇಸ್ ಅ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಇನ್ ವಿಚ್ ಆನ್ ಎಲಿಮೆಂಟ್ ಮೇ ಬಿ ಇನ್ಸರ್ಟೆಡ್ ಆ್ಯಂಡ್ ಡಿಲೀಟೆಡ್ ಫ್ರಮ್ ಓನ್ಲಿ ಒನ್ ಎಂಡ್, ದಟ್ ಇಸ್ ಟಾಪ್ ಆಫ್ ದ ಸ್ಟ್ಯಾಕ್. ಸೊ ಇನ್ ಸ್ಟ್ಯಾಕ್ ಹಿಯರ್ ಸ್ಟ್ಯಾಕ್ ಈಸ್ ಅ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ವೇರ್ ಯು ಕ್ಯಾನ್ ಪರ್ಫಾರ್ಮ್ ಇನ್ಸರ್ಷನ್ ಆಪರೇಷನ್, ವಿ ಕ್ಯಾನ್ ಪರ್ಫಾರ್ಮ್ ಡಿಲೀಷನ್ ಆಪರೇಷನ್. ಬಟ್ ಓನ್ಲಿ ಲಿಮಿಟೇಷನ್ ಈಸ್ ವಿ ಕ್ಯಾನ್ ಪರ್ಫಾರ್ಮ್ ಇನ್ಸರ್ಷನ್ ಆ್ಯಂಡ್ ಡಿಲೀಷನ್ ಫ್ರಮ್ ಓನ್ಲಿ ಒನ್ ಎಂಡ್, ದಟ್ ಈಸ್ ಟಾಪ್ ಆಫ್ ದ ಸ್ಟ್ಯಾಕ್. ಸ್ಟ್ಯಾಕಲ್ಲಿ ಏನಿರುತ್ತೆ ಅಂದರೆ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಆ ಲಿಸ್ಟ್ ಆಫ್ ಎಲಿಮೆಂಟ್ಸ್ನ ನಾವು ನೆಸೆಸಿಟಿ ಮೇಲೆ ಇನ್ಸರ್ಟ್ ಮಾಡ್ಬೋದು ಎಕ್ಸ್ಟ್ರಾ, ಅಥವಾ ಬೇಡ ಅಂದಿರೋ ಎಲಿಮೆಂಟ್ನ ನಾವು ಡಿಲೀಟ್ ಕೂಡ ಮಾಡ್ಬೋದು. ಬಟ್ ಇನ್ಸರ್ಷನ್ ಮತ್ತು ಡಿಲೀಷನ್ ಎಲ್ಲ ಎರಡೂ ಆಪರೇಷನ್ ಒಂದೇ ಒಂದು ಎಂಡಿಂದ, ಕಾಮನ್ ಎಂಡಿಂದ ಆಗುತ್ತೆ. ದಟ್ ಎಂಡ್ ಈಸ್ ಕಾಲ್ಡ್ ಅಸ್ ಟಾಪ್ ಆಫ್ ದ ಸ್ಟ್ಯಾಕ್ ಆ್ಯಂಡ್ ಇಟ್ ವರ್ಕ್ಸ್ ಆನ್ ದ ಬೇಸಿಸ್ ಆಫ್ ಎಲ್ಲ ಎಫ್ ಓ, ದಟ್ ಈಸ್ ಲಾಸ್ಟ್ ಇನ್ ಫಸ್ಟ್ ಔಟ್. ದ ಎಲಿಮೆಂಟ್ ವಿಚ್ ಈಸ್ ಇನ್ಸರ್ಟೆಡ್ ಇನ್ ದ ಲಾಸ್ಟ್ ಈಸ್ ದ ಫಸ್ಟ್ ಎಲಿಮೆಂಟ್ ಟು ಬಿ ರಿಮೂವ್ಡ್. ಯಾವ ಎಲಿಮೆಂಟ್ನ ನಾವು ಲಾಸ್ಟಲ್ಲಿ ಇನ್ಸರ್ಟ್ ಮಾಡಿರ್ತೀವೋ ಅದೇ ಎಲಿಮೆಂಟ್ನ ನಾವು ಫಸ್ಟು ರಿಮೂವ್ ಮಾಡಬೇಕಾಗತ್ತೆ. ಆ್ಯಸ್ ದ ಐಟಮ್ಸ್ ಕ್ಯಾನ್ ಬಿ ಆ್ಯಡೆಡ್ ಆರ್ ರಿಮೂವ್ಡ್ ಓನ್ಲಿ ಫ್ರಮ್ ದ ಟಾಪ್ ಆ್ಯಂಡ್ ದ ಲಾಸ್ಟ್ ಐಟಮ್ ಟು ಬಿ ಆ್ಯಡೆಡ್ ಟು ದ ಸ್ಟ್ಯಾಕ್ ಈಸ್ ದ ಫಸ್ಟ್ ಐಟಮ್ ಟು ಬಿ ರಿಮೂವ್ಡ್. ಸೊ ಇನ್ ಜನರಲ್ ಎಕ್ಸಾಂಪಲ್ಸ್ ನಾವು ತೊಗೊಂಡ್ರೆ ವೇರಿಂಗ್ ಅ ಬ್ಯಾಂಗಲ್ ಫಾರ್ ಯುವರ್ ಹ್ಯಾಂಡ್ಸ್, ಅದನ್ನು ಇವಾಗ ನಮ್ಮ ಬ್ಯಾಂಗಲ್ ನನ್ನ ಕೈಗೆ ಹಾಕೊಳ್ತಾ ಹೋಗ್ತೀವಿ ಅಂತಂದೆ. ಸೊ ಬ್ಯಾಂಗಲ್ ಹಾಕ್ಕೊಂಡಿದ್ದೀವಿ ಕೈಗೆ, ತೆಗಿಬೇಕಾದ್ರೆ ನಾವು ಹೇಗೆ ತೆಗಿಬೇಕಾಗತ್ತೆ ಅಂದರೆ ಲಾಸ್ಟ್ ಯಾವ ಬ್ಯಾಂಗಲ್ ಹಾಕ್ಕೊಂಡಿದ್ದೀವೋ ಅದೇ ಬ್ಯಾಂಗಲ್ನ ನಾವು ಫಸ್ಟ್ ರಿಮೂವ್ ಮಾಡ್ತೀವಿ. ಯಾಕಂದರೆ ಬ್ಯಾಂಗಲ್ ಹಾಕೊಳ್ಳೋದಕ್ಕೆ ಮತ್ತು ತೆಗೆಯೋದಕ್ಕೆ ಇರೋದು ನಮ್ಮ ಹತ್ರ ಒಂದೇ ಒಂದು ಕಾಮನ್ ಎಂಡ್, ಓಕೆ, ನಮ್ಮ ಕೈ ಒಂದೇ ಒಂದು ಎಂಡ್ ಮತ್ತು ನಮಗೆ ಅವೈಲೇಬಲ್ ಇರುತ್ತೆ. ಸೊ ಆ ಎಂಡಿಂದನೇ ನಾವು ಬ್ಯಾಂಗಲ್ ಹಾಕೋಬೇಕಾಗುತ್ತೆ, ಆ ಎಂಡಿಂದಲೇ ನಾವು ಬ್ಯಾಂಗಲ್ನ ತೆಗಿಬೇಕಾಗತ್ತೆ. ಸೊ ಲಾಸ್ಟ್ ಎಲಿಮೆಂಟ್ ವಿಚ್ ಈಸ್ ಲಾಸ್ಟ್ ಬ್ಯಾಂಗಲ್ ವಿಚ್ ಈಸ್ ಇನ್ಸರ್ಟೆಡ್ ಫಸ್ಟ್ ಈಸ್ ದ ಇನ್ಸರ್ಟೆಡ್ ಈಸ್ ದ ಫಸ್ಟ್ ಎಲಿಮೆಂಟ್ ಟು ಬಿ ರಿಮೂವ್ಡ್. ಅದು ಜನರಲೈಸ್ಡ್ ಎಕ್ಸಾಂಪಲ್. ಸೊ ಅದೇ ಥರ, ಸೊ ಕಂಪ್ಯೂಟರ್ಲಿ ನಾವು ಡೇಟಾ ಸ್ಟೋರ್ ಮಾಡಬೇಕಾದ್ರೆ ಯಾವ ಎಲಿಮೆಂಟ್ ಲಾಸ್ಟಲ್ಲಿ ಸ್ಟೋರ್ ಆಗಿರುತ್ತೋ ಆ ಎಲಿಮೆಂಟನ್ನು ನಾವು ಫಸ್ಟನ್ನ ತೆಗಿಬೇಕಾಗತ್ತೆ. ಹಾಗೆ ನೋಡ್ಕೊಡೋಕೋದ್ರೆ ಯು ಕ್ಯಾನ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಆಫ್ ಆನ್ಲೈನ್ ಶಾಪಿಂಗ್. ಸೊ ಇಫ್ ಯು ವಾಂಟ್ ಟು ಶಾಪ್ ನನ್ನ ನ್ಯೂ ಮೊಬೈಲ್ ಫೋನ್ ವಿಚ್ ಈಸ್ ಲಾಂಚ್ ಇನ್ ಅ ಮಾರ್ಕೆಟ್, ಸೊ ಯಾವಾಗದ್ದು ರೀಸೆಂಟ್ ಮೊಬೈಲ್ ಲಾಂಚ್ ಆಗಿದೆ ಅದನ್ನು ನಾನು ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡ್ರೆ, ಸೊ ಅಟ್ ಅ ಟೈಮ್ ದ ಡೇಟಾ ನೀಡ್ ಟು ಬಿ ಸ್ಟೋರ್ಡ್ ಇನ್ ಅ ಸ್ಟ್ಯಾಕ್ ವೇ, ಬಿಕಾಸ್ ಸೊ ಲಾಸ್ಟ್ ಮಾಡೆಲ್ ರೀಸೆಂಟ್ ಮಾಡೆಲ್ ಶುಡ್ ಬಿ ಇನ್ ದ ಟಾಪ್ ಸೊ ದ್ಯಾಟ್ ಯೂಸರ್ ವಿಲ್ ಆ್ಯಕ್ಸೆಸ್ ದ ರೀಸೆಂಟ್ ಲಾಂಚ್ಡ್ ಮೊಬೈಲ್. ಸೊ ವೆನ್ ಎವರ್ ಯು ವಾಂಟ್ ಟು ಆ್ಯಕ್ಸೆಸ್ ದ ಡೇಟಾ, ರೀಸೆಂಟ್ ಡೇಟಾ ಫಸ್ಟ್, ಅಟ್ ದಟ್ ಟೈಮ್ ಯು ಕ್ಯಾನ್ ಯು ಮೇಕ್ ಯೂಸ್ ಆಫ್ ಸ್ಟ್ಯಾಕ್. ಈವನ್ ವಿ ಕ್ಯಾನ್ ಸಿ ಸಚ್ ಅಪ್ಲಿಕೇಶನ್ ವೆನ್ ಎವರ್ ವಿ ವಾಂಟ್ ಟು ಸೇ
when we want to check messages in our WhatsApp, or you want to check out your status, WhatsApp status. So yaar last status update madirtare adu top alli irutte, athwa last yavudu message namge receive agirutte adu top alli irutte. So in such way, whenever we want to store the elements in a the recent element needs to be accessed first. In such time we can make use of stack. So in applications of stack, where we can use the stack in computers, when processing the data, we can see the conversion of expression. In previous session we saw that we converted the infix expression to prefix and postfix expressions. At that time we can make use of stack. And in evaluation of expression, whenever we want to evaluate an expression, postfix expression or prefix expression evaluation, at that time we can make use of stack. So infix in the prefix matte postfix convert madbeku andre, athwa convert madiro anta expression na evaluate madbeku andre, aa time alli navu en martivi application stacks na use martivi. So we can consider these two are the applications of stack. And one more application is a recursion application, where we want to call a function repeatedly. A function calling itself is called as a recursion function. So if you want to solve a problems which are having a recursion, at that time we can make use of stack. So recursion function andre function calling itself, one function no adanna repeated aku call maadkoltare specified number of times antandre adanna navu enanta karithivi recursion function anta karithivi. So recursion function iruvanta problems na solve madodike now stack na use maadkoltivi. Other than that, we can make use of the stack in string, whether to find out whether the string is palindrome or not, whether to check given expression is valid or not. In such applications we can make use of stack. So stacks na stack na computer really athwa data processing alli ell use martive andre expression conversion, expression evaluation, recursion problems. Okay, ee riti problem solve madbekadre naavu stack na use maadkondirtivi athwa computers stack na use maadkondirutte. Let's solve first one problem with using a recursion. Okay, so let's learn what is recursion. Recursion is a function where the function will call itself specified number of times, or a specified condition is reached. Until that specified condition is reached, the function will keep calling itself. So recursion annadu enu ondu function. We should remember that recursion is a function or a process. ಓಕೆ ಅದೇನು ಮಾಡುತ್ತೆ ಆ ಫಂಕ್ಷನ್ನು ರಿಪೀಟೆಡ್ಲಿ ಅದನ್ನು ಅದನ್ನೇ ಕಾಲ್ ಮಾಡ್ಕೊಳ್ತಾ ಇರುತ್ತೆ. ಫಂಕ್ಷನ್ ರಿಪೀಟೆಡ್ಲಿ ಕಾಲ್ಸ್ ಇಟ್ ಸೆಲ್ಫ್ ಇನ್ ಟರ್ಮ್ಸ್ ಆಫ್ ಇಟ್ ಸೆಲ್ಫ್ ಅಂಟಿಲ್ ಅ ಸ್ಪೆಸಿಫೈಡ್ ಕಂಡೀಷನ್ ಈಸ್ ರೀಚ್ಡ್. ಸೊ ರಿಕರ್ಷನ್ ಈಸ್ ಅ ಪ್ರೋಸೆಸ್ ವೇರ್ ಅ ಫಂಕ್ಷನ್ ವಿಲ್ ಕಾಲ್ ಇಟ್ ಸೆಲ್ಫ್. ಒಂದು ಫಂಕ್ಷನ್ನು ಅದನ್ನೇ ಆ ಫಂಕ್ಷನ್ನ ಅದೇ ಕಾಲ್ ಮಾಡ್ಕೊಳ್ತಾ ಇರುತ್ತೆ ಸ್ಪೆಸಿಫೈಡ್ ನಂಬರ್ ಆಫ್ ಟೈಮ್ಸ್ ತನಕ. ಸೊ ಅಂಥ ಫಂಕ್ಷನ್ನ ನಾವು ಏನು ಕರಿತೀವಿ ಅಥವಾ ಅಂಥ ಪ್ರೋಸೆಸ್ನ ಏನಂತ ಕರಿತೀವಿ ರಿಕರ್ಷನ್ ಅಂತ ಕರಿತೀವಿ. ಸೊ ರಿಕರ್ಷನ್ ಈಸ್ ಅ ಪ್ರೋಸೆಸ್ ಆಫ್ ಕಾಲಿಂಗ್ ಫಂಕ್ಷನ್ ರಿಪೀಟೆಡ್ಲಿ. ಯು ಶುಡ್ ಅಬ್ಸರ್ವ್ ಕಾಲಿಂಗ್ ಫಂಕ್ಷನ್ ರಿಪೀಟೆಡ್ಲಿ. ಫಂಕ್ಷನ್ನ ರಿಪೀಟೆಡಾಗಿ ಕಾಲ್ ಮಾಡ್ತಾ ಇರುತ್ತೆ ಅದು ಆ ಫಂಕ್ಷನ್ನ ಅದೇ ಕಾಲ್ ಮಾಡ್ಕೊಳ್ತಾ ಇರುತ್ತೆ. ದಟ್ ಈಸ್ ದ ಸ್ಪೆಷಾಲಿಟಿ. ಫಂಕ್ಷನ್ ರಿಪೀಟೆಡ್ಲಿ ಇನ್ ಟರ್ಮ್ಸ್ ಆಫ್ ಇಟ್ಸ್ ಸೆಲ್ಫ್ ಇಟ್ ಕಾಲ್ಸ್ ಇಟ್ ಸೆಲ್ಫ್. ಆ ಫಂಕ್ಷನ್ ಅದಕ್ಕೆ ಅದನ್ನೇ ಕಾಲ್ ಮಾಡ್ಕೊಳ್ತಾ ಇರುತ್ತೆ ಸ್ಪೆಸಿಫೈಡ್ ನಂಬರ್ ಆಫ್ ಟೈಮ್ಸ್. ಸೊ ಇದನ್ನು ನಾವೇನಂತ ಕರಿತೀವಿ ರಿಕರ್ಷನ್ ಅಂತ ಕರಿತೀವಿ. ಈಸ್ ರೀಚ್ ಸೊ ದ್ಯಾಟ್ ಇಟ್ ರೆಡ್ಯೂಸಸ್ ದ ಕಾಂಪ್ಲೆಕ್ಸಿಟಿ ಆಫ್ ಪ್ರೋಗ್ರಾಮ್. ಸೊ ಈ ರೀತಿ ರಿಕರ್ಷನ್ ಪ್ರೋಸೆಸ್ ಯೂಸ್ ಮಾಡೋದ್ರಿಂದ, ಫಂಕ್ಷನ್ಸ್ ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ಪ್ರೋಗ್ರಾಮ್ದು ಕಾಂಪ್ಲೆಕ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ರಿಕರ್ಷನ್ ಸ್ಟ್ಯಾಕ್ ಈಸ್ ಯೂಸ್ ಟು ಸ್ಟೋರ್ ಅ ಕರೆಂಟ್ ವ್ಯಾಲ್ಯೂ ಆರ್ ರಿಟರ್ನ್ ದ ಅಡ್ರೆಸ್ ಆಫ್ ದ ಫಂಕ್ಷನ್ಸ್ ಕಾಲ್. ಸೊ ವೆನ್ ಎವರ್ ವಿ ವಾಂಟ್ ಟು ಸಾಲ್ವ್ ಅ ರಿಕರ್ಷನ್ ಪ್ರಾಬ್ಲಮ್ಸ್ ಸ್ಟ್ಯಾಕ್ ವಿಲ್ ಬಿ ಯೂಸ್ಡ್. So for what purpose? It will store the current value and it will return the address to the function call. So for such purpose we can make use of stack. At each recursive function call, the stack push operation is performed to save the necessary values. Upon exit from the level, the stack pop operation is performed to restore the saved values of the preceding level. So we will take one example for the recursion and we will see how that push and pop operations will be done. Okay, so in this slide we should remember what is recursion. Recursion is a process of calling the function itself a specified number of times. So ee recursion use madodrinda advantage enandre program do complexities kadme aagta baruthe. So recursion problems na solve madodakke we will make use of stack. Let's take one example of finding a factorial of a number.
in that we want to find out 5 factorial. In general, what we will do, 5 into 4 into 3 into 2 into 1. So we will get the answer 120. Okay, so hen kandidithivi 5 factorial andre avag enagirutte general answer namge 5 into 4 factorial, 4 into 3 factorial, 3 into 2 factorial, 2 into 1 factorial, 1 into 0 factorial. So adana namage solve madidaga enagutte 120 answer varutte. So 0 factorial is considered as 1. So idanna navu program al maadirthivi anta ankonni. So when we do it, implement it in the program and program, so computer need to solve this problem. Hege solve maadkolutte computer, CPU imagine maadkoli. So now ee problem na ಒಂದು ಪ್ರೋಗ್ರಾಮಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಮತ್ತು ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ. ಸೊ ವೆನ್ ವಿ ಎಕ್ಸಿಕ್ಯೂಟ್ ದಿಸ್ ಪ್ರೋಗ್ರಾಮ್ ದ ಸಿ ಪಿ ಯು ನೀಡ್ ಟು ಸಾಲ್ವ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಗಿವ್ ದ ಆನ್ಸರ್ ಟು ದ ಯೂಸರ್. ಹೆಂಗೆ ಕೊಡುತ್ತೆ ನಾವು ಫಸ್ಟ್ ವಿ ವಿಲ್ ಸೀ ಇನ್ ಅ ಜನರಲ್ ಟರ್ಮ್ಸ್ ಹೌ ಟು ಫೈಂಡ್ ದ ಫ್ಯಾಕ್ಟೋರಿಯಲ್ ಆಫ್ 5 ಫ್ಯಾಕ್ಟೋರಿಯಲ್ ಮೀನ್ಸ್ 5 ಇಂಟು 4 ಫ್ಯಾಕ್ಟೋರಿಯಲ್. 5 ವಿಲ್ ರಿಮೇನ್ ಆ್ಯಸ್ ಇಟ್ ಈಸ್. ದೆನ್ ಟೇಕ್ 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಅಗೇನ್ ವಿಲ್ ಬಿ ಕ್ಲಾಸಿಫೈಡ್ ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್. ದೆನ್ ಟೇಕ್ 3 ಫ್ಯಾಕ್ಟೋರಿಯಲ್. 3 into 2 factorial, 2 factorial will be again 2 into 1 factorial, 1 factorial will be 1 into 0 factorial, 0 factorial will be considered as 1. Okay, this is how we classify it. Okay, 5 into 4 factorial, 4 into 3, 3 into 2, 2 into 1, 1 into 0, 0 factorial is 1. Then keep solving 1 factorial, 0 factorial andre 1 anta gotagutte namge. 1 factorial andre eno, 1 into 0 factorial. ಸೊ ಒನ್ ಹಾಗೆ ಉಳ್ಕೊಳತ್ತೆ. ಝೀರೋ ಫ್ಯಾಕ್ಟೋರಿಯಲ್ ಅಂದರೆ ಏನು? ಒನ್. ಸೊ ಒನ್ ಇಂಟು ಒನ್ ಏನಾಯಿತು? ಟೂ ಆಯಿತು. ದೆನ್ ಟೇಕ್ ಟೂ ಫ್ಯಾಕ್ಟೋರಿಯಲ್. ಟೂ ಫ್ಯಾಕ್ಟೋರಿಯಲ್ ಅಂದರೆ ಏನು? ಟೂ ಇಂಟು ಒನ್ ಫ್ಯಾಕ್ಟೋರಿಯಲ್. ಟೂ ಕ್ಯಾರಿ ಹಾಗೆ ಆಗತ್ತೆ. ಒನ್ ಫ್ಯಾಕ್ಟೋರಿಯಲ್ ಆನ್ಸರ್ ಏನಿದೆ? ಒನ್ ಇಂಟು ಒನ್ ಒನ್ ಇದೆ. ಸೊ ಟೂ ಆಯಿತು. ಟೂ ಫ್ಯಾಕ್ಟೋರಿಯಲ್ ಆನ್ಸರ್ ಈಸ್ ಟೂ. ದೆನ್ ಟೇಕ್ ತ್ರೀ ಫ್ಯಾಕ್ಟೋರಿಯಲ್. ತ್ರೀ ಫ್ಯಾಕ್ಟೋರಿಯಲ್ ಅಂದರೆ ಏನು? ತ್ರೀ ಇಂಟು ಟೂ ಫ್ಯಾಕ್ಟೋರಿಯಲ್. ಸೊ ತ್ರೀ ಕ್ಯಾರಿ ಹಾಗೆ ಆಗತ್ತೆ. 2 ಫ್ಯಾಕ್ಟೋರಿಯಲ್ ಅಂದರೆ 2 ಫ್ಯಾಕ್ಟೋರಿಯಲ್ ದ ಆನ್ಸರ್ ಈಸ್ 2. ಸೊ 3 ಇಂಟು 2. ಸೊ 3 ಫ್ಯಾಕ್ಟೋರಿಯಲ್ ಆನ್ಸರ್ ಈಸ್ 6. ದೆನ್ ಟೇಕ್ 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಆನ್ಸರ್ ಈಸ್ 4 ಇಂಟು 3 ಫ್ಯಾಕ್ಟೋರಿಯಲ್. ಸೊ 4 ಹಾಗೆ ಕ್ಯಾರಿ ಮಾಡೋಣ. 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಆನ್ಸರ್ ಬಂದು 6. ಸೊ 4 ಇಂಟು 6 24. 4 ಫ್ಯಾಕ್ಟೋರಿಯಲ್ ಆನ್ಸರ್ ಈಸ್ 24. ದೆನ್ ಟೇಕ್ 5 ಫ್ಯಾಕ್ಟೋರಿಯಲ್. 5 ಇಂಟು 4 ಫ್ಯಾಕ್ಟೋರಿಯಲ್. 5 ಆ್ಯಸ್ ಇಟ್ ಈಸ್ ಕ್ಯಾರಿ ಆಗುತ್ತೆ. 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಆನ್ಸರ್ ಇಲ್ಲಿ ನಮ್ಮ ಹತ್ರ ಇದೆ 24. ಸೊ 5 ಇಂಟು 24 ದ ಆನ್ಸರ್ ಈಸ್ 120. ದಿಸ್ ಈಸ್ ಅವರ್ ಪ್ರಾಬ್ಲಮ್ ನೀಡ್ಸ್ ಟು ಬಿ ಸಾಲ್ವ್. ಓಕೆ, ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟ್ 5 ಫ್ಯಾಕ್ಟೋರಿಯಲ್ ತೊಗೊಳ್ತೀನಿ. 5 ಫ್ಯಾಕ್ಟೋರಿಯಲ್ ಯು ನೀಡ್ ಟು ರೆಪ್ರೆಸೆಂಟ್ ಆಸ್ 5 ಇಂಟು 4 ಫ್ಯಾಕ್ಟೋರಿಯಲ್. ರಿಮೆಂಬರ್, 5 ಇಂಟು 4 ಫ್ಯಾಕ್ಟೋರಿಯಲ್. ದೆನ್ 4 ಫ್ಯಾಕ್ಟೋರಿಯಲ್ ನೀಡ್ ಟು ಬಿ ರೆಪ್ರೆಸೆಂಟೆಡ್ ಆಸ್ 4 ಇಂಟು 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ನೀಡ್ ಟು ಬಿ ರೆಪ್ರೆಸೆಂಟೆಡ್ ಆಸ್ 3 ಇಂಟು 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ನೀಡ್ ಟು ಬಿ ರೆಪ್ರೆಸೆಂಟೆಡ್ ಆಸ್ 1 ಫ್ಯಾಕ್ಟೋರಿಯಲ್. 2 ಇಂಟು 1 ಫ್ಯಾಕ್ಟೋರಿಯಲ್. 1 ಫ್ಯಾಕ್ಟೋರಿಯಲ್ ನೀಡ್ ಟು ಬಿ ರೆಪ್ರೆಸೆಂಟೆಡ್ ಆಟ್ 1 ಇಂಟು 0 ಫ್ಯಾಕ್ಟೋರಿಯಲ್. ಓಕೆ, ಇಲ್ಲಿ ತನಕ ಬಂತು. ಸ್ಟೆಪ್ ನಂಬರ್ 5 ತನಕ ರಿಮೆಂಬರ್ ಮಾಡಿ. ಯು ಶುಡ್ ರಿಮೆಂಬರ್ ಅಪ್ ಟು ಸ್ಟೆಪ್ 5. ಸ್ಟೆಪ್ 6 ಅಲ್ಲಿ ವಿ ಕೀಪ್ ಸಾಲ್ವಿಂಗ್ ದ ಫ್ಯಾಕ್ಟೋರಿಯಲ್ಸ್. ಸೊ ಲೆಟ್ಸ್ ಟೇಕ್ ಫಸ್ಟ್ 0 ಫ್ಯಾಕ್ಟೋರಿಯಲ್. ಇಲ್ಲಿದೆ ಅಲ್ಲ 0 ಫ್ಯಾಕ್ಟೋರಿಯಲ್, ಇದನ್ನು ತೊಗೊಳ್ಳೋಣ. 0 ಫ್ಯಾಕ್ಟೋರಿಯಲ್ ಆನ್ಸರ್ ಈಸ್ ಸ್ಪೆಸಿಫೈ ಆಗಿದೆ. 0 ಫ್ಯಾಕ್ಟೋರಿಯಲ್ ಈಸ್ ಆಲ್ವೇಸ್ 1. ಸೊ ವಿ ವಿಲ್ ಟೇಕ್ ದಿ 0 ಫ್ಯಾಕ್ಟೋರಿಯಲ್ ಆ್ಯಂಡ್ ವಿ ವಿಲ್ ಕನ್ಸಿಡರ್ ದ ಆನ್ಸರ್ ಆಸ್ 1. ಸೊ ದಿಸ್ ಈಸ್ ಸಾಲ್ವ್ಡ್. ಹೌ ಇಟ್ ಈಸ್ ಸಾಲ್ವ್ಡ್? ಲೆಟ್ಸ್ ಟೇಕ್ 1 ಫ್ಯಾಕ್ಟೋರಿಯಲ್, 1 ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. 0 ಫ್ಯಾಕ್ಟೋರಿಯಲ್, 0 ಫ್ಯಾಕ್ಟೋರಿಯಲ್ ಆನ್ಸರ್ ಬಂದು 1. ಸೊ 1 ಇಂಟು 1 ದ ಆನ್ಸರ್ ಈಸ್ 1. 1 ಫ್ಯಾಕ್ಟೋರಿಯಲ್ ಆನ್ಸರ್ ಇಲ್ಲಿ ಬಂತು. 1 ಫ್ಯಾಕ್ಟೋರಿಯಲ್ ಆನ್ಸರ್ ಈಸ್ 1. ದೆನ್ ಟೇಕ್ 2 ಫ್ಯಾಕ್ಟೋರಿಯಲ್. ಓಕೆ, 2 ಫ್ಯಾಕ್ಟೋರಿಯಲ್ ರೆಪ್ರೆಸೆಂಟೆಡ್ ಆಸ್ 2 ಇಂಟು 1 ಫ್ಯಾಕ್ಟೋರಿಯಲ್. ಟೇಕ್ ದಿಸ್ 2 ಫ್ಯಾಕ್ಟೋರಿಯಲ್ ಆಸ್ ಇಟ್ ಈಸ್. ಸಿ 2 ಹಾಗೆ ತೊಗೊಳ್ಳಿ. ಈ 1 ಫ್ಯಾಕ್ಟೋರಿಯಲ್ ಇಲ್ಲಿ ಸಾಲ್ವ್ ಆಗಿದೆ. 1 ಫ್ಯಾಕ್ಟೋರಿಯಲ್ ಆನ್ಸರ್ ಬಂದು 1 ಅಂತ ಸಾಲ್ವ್ ಆಗಿದೆ. ಸೊ 2 ಇಂಟು 1 2 ಆಯಿತಾ. 3 ಫ್ಯಾಕ್ಟೋರಿಯಲ್, 3 ಇಂಟು 2 ಫ್ಯಾಕ್ಟೋರಿಯಲ್ ಆಯಿತು. ಸೊ 3 ಇಂಟು 2 ಫ್ಯಾಕ್ಟೋರಿಯಲ್ ಕ್ಯಾರಿ ದಿಸ್ 3 ಆ್ಯಸ್ ಇಟ್ ಈಸ್. 2 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್ ಆನ್ಸರ್ ಈಸ್ ಆಲ್ರೆಡಿ ಸಾಲ್ವ್, ದಟ್ ಈಸ್ 2. ಸೊ ಮೇಕ್ ಇಟ್ 3 ಇಂಟು 2 6. ದೆನ್ 4 ಫ್ಯಾಕ್ಟೋರಿಯಲ್, 4 ಇಂಟು 3 ಫ್ಯಾಕ್ಟೋರಿಯಲ್, 4 ಕ್ಯಾರಿ ಆ್ಯಸ್ ಇಟ್ ಈಸ್. 3 ಫ್ಯಾಕ್ಟೋರಿಯಲ್ ಆನ್ಸರ್ ವಿ ಹ್ಯಾವ್ ರಿಸೀವ್ಡ್ ಇಟ್ ಆಸ್ 6. ಸೊ 4 ಇಂಟು 6 ಮೇಕ್ ಇಟ್ ಆಸ್ 24. ದೆನ್ 5 ಫ್ಯಾಕ್ಟೋರಿಯಲ್, 5 ಇಂಟು 4 ಫ್ಯಾಕ್ಟೋರಿಯಲ್, 5 ಯು ಕ್ಯಾರಿ ಆ್ಯಸ್ ಇಟ್ ಈಸ್. 4 ಫ್ಯಾಕ್ಟೋರಿಯಲ್ ಆನ್ಸರ್ ಈಸ್ 24. ಸೊ 5 ಇಂಟು 24 ದ ಆನ್ಸರ್ ಈಸ್ 120. ಓಕೆ, ಸೊ ದಿಸ್ ಈಸ್ ಹೌ ಇಟ್ ಈಸ್ ಸಾಲ್ವ್ಡ್ ಇನ್ ಅ ಕಂಪ್ಯೂಟರ್. ಸೊ ವಾಟ್ ಈಸ್ ಈಸ್ ದ ಜೂಸ್ ಆಫ್ ಸ್ಟ್ಯಾಕ್ ಇನ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್? ಜಸ್ಟ್ ಅಬ್ಸರ್ವ್. ಸೊ ವೆನ್ ಎವರ್ ಕಂಪ್ಯೂಟರ್ ವಾಂಟ್ಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್, ಸೊ ಅಟ್ ಎ ಟೈಮ್ ಇಫ್ ಫಸ್ಟ್ ಇಟ್ ವಿಲ್ ಟೇಕ್ 5 ಫ್ಯಾಕ್ಟೋರಿಯಲ್ ಆ್ಯಂಡ್ ಪುಷ್ ಇಟ್ ಇನ್ ಟು ದ ಸ್ಟ್ಯಾಕ್. 5 ಇಂಟು 4 ಫ್ಯಾಕ್ಟೋರಿಯಲ್. ದೆನ್ ಟೇಕ್ ದ ನೆಕ್ಸ್ಟ್ ಒನ್, 4 ಫ್ಯಾಕ್ಟೋರಿಯಲ್. ವಾಟ್ ಈಸ್ ದಟ್? 4 ಇಂಟು 3 ಫ್ಯಾಕ್ಟೋರಿಯಲ್. ಪುಷ್ ಇಟ್ ಇನ್ಸೈಡ್ 4 ಇಂಟು 3 ಫ್ಯಾಕ್ಟೋರಿಯಲ್. ಓಕೆ, ವಿ ಆರ್ ಪುಷಿಂಗ್ ಇನ್ಸೈಡ್ ದ ಸ್ಟ್ಯಾಕ್.
Then take 3 factorial. What is that? 3 into 2 factorial. Again, push it inside the stack. 3 into 2 factorial. Then next one. 2 into 1 factorial. Again, push it inside the stack. 2 into 1 factorial. Then 1 factorial. 1 into 0 factorial. Push it inside. Okay. Then after till step 5, all the data are pushed inside the stack. Then you want to find out 0 factorial. Pop it out. ಇಲ್ಲಿ ತನಕ ಪುಷ್ ಆಪರೇಷನ್ ಆಯಿತು. ಈಗ ಪಾಪ್ ಮಾಡಿ. ಪಾಪ್ ಮಾಡಿದಾಗ ಏನಾಗುತ್ತೆ? ಸೊ ಇಟ್ ವಿಲ್ ಕಮ್ ಔಟ್ ಆಫ್ ದ ಸ್ಟ್ಯಾಕ್ 1 into 0 ಫ್ಯಾಕ್ಟೋರಿಯಲ್. ಸೊ ವಿ ಹ್ಯಾವ್ 1 into 0 ಫ್ಯಾಕ್ಟೋರಿಯಲ್ ಆಸ್ 1. ಓಕೆ, 1 0 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಈಸ್ 1. ದೆನ್ ಪಾಪ್ ಇಟ್ 1 into 0 ಫ್ಯಾಕ್ಟೋರಿಯಲ್, ದಟ್ ಈಸ್ 1 into 1, ದ ಆನ್ಸರ್ ಈಸ್ 1. ಎಗೇನ್ ಪಾಪ್ ದ ನೆಕ್ಸ್ಟ್ 1, 2 into 1 ಫ್ಯಾಕ್ಟೋರಿಯಲ್. ಸೊ 2 into 1 ಫ್ಯಾಕ್ಟೋರಿಯಲ್, ವಿ ಹ್ಯಾವ್ ದ ಆನ್ಸರ್ ಆಸ್ 2. ಓಕೆ, ದೆನ್ ಪಾಪ್ ದ ನೆಕ್ಸ್ಟ್ 1, ವಿ ಹ್ಯಾವ್ ದ ಆನ್ಸರ್ 6. ದೆನ್ ದ ಪಾಪ್ ದ ನೆಕ್ಸ್ಟ್ 1, 24. ನೆಕ್ಸ್ಟ್ ಪಾಪ್ ದ ನೆಕ್ಸ್ಟ್ 1. ಸೊ ಪುಷ್ ಆ್ಯಂಡ್ ಪಾಪ್ ಆಪರೇಷನ್ ಕ್ಯಾನ್ ಬಿ ಯೂಸ್ಡ್ ಟು ಸಾಲ್ವ್ ದ ಫ್ಯಾಕ್ಟೋರಿಯಲ್ ಆಫ್ ಅ ನಂಬರ್ ಇನ್ ದಿಸ್ ಮ್ಯಾನರ್. ಸೊ ಹಿಯರ್ ಸ್ಟೆಪ್ 1 to 5 ಆರ್ ಪುಷ್ ಆಪರೇಷನ್. ಇಂಟರ್ಮೀಡಿಯೇಟ್ ಕ್ಯಾಲ್ಕುಲೇಷನ್ಸ್ ಆರ್ ಕ್ಯಾರಿಡ್ ಔಟ್ ಅಂಟಿಲ್ ದ ಟರ್ಮಿನಲ್ ಕಂಡೀಷನ್ ಈಸ್ ರೀಚ್. ಸ್ಟೆಪ್ ನಂಬರ್ 7 to 11 ಆರ್ ಪಾಪ್ಡ್ ಆಪರೇಷನ್. ದ ವ್ಯಾಲ್ಯೂಸ್ ಆಫ್ ದ ಇಂಟರ್ಮೀಡಿಯೇಟ್ ಕ್ಯಾಲ್ಕುಲೇಷನ್ಸ್ ಆರ್ ವ್ಯಾಲ್ಯೂಡ್ ಆ್ಯಂಡ್ ಡಿಸ್ಪ್ಲೇಡ್. ಸೊ ಹಿಯರ್ ಅಗೇನ್ ವಿ ಹ್ಯಾವ್ 1 more time ರೆಪ್ರೆಸೆಂಟೇಷನ್. 2 into factorial of 1, ವಾ ದಟ್ ಈಸ್ 2. 4 3 into factorial of 2, ಫ್ಯಾಕ್ಟೋರಿಯಲ್ ಆಫ್ 2 ಈಸ್ 2. 3 into 2 6. 4 into factorial 3, ದಟ್ ಈಸ್ 24. 4 into 4 2, ದಟ್ ಈಸ್ 4 factorial, ದಟ್ ಈಸ್ 120. ಸೊ ವಿ ಕ್ಯಾನ್ ರಿಪೀಟ್ ದಿಸ್ ಟು n-1 ನಂಬರ್ ಆಫ್ ಟೈಮ್ಸ್. ಓಕೆ, ಸೊ ಇನ್ ದಿಸ್ ವೇ ಇನ್ ಆರ್ಡರ್ ಟು ಸಾಲ್ವ್ ದ ರಿಕರ್ಷನ್ ಪ್ರಾಬ್ಲಮ್ ಸ್ಟ್ಯಾಕ್ಸ್ ಆರ್ ಯೂಸ್ಡ್. ಸೊ ವಿ ಕ್ಯಾನ್ ಕನ್ಸಿಡರ್ ಸ್ಟ್ಯಾಕ್ ಆಸ್ ಇನ್ ಒನ್ ಆಫ್ ದ ಅಪ್ಲಿಕೇಶನ್ ಟು ಸಾಲ್ವ್ ದ ರಿಕರ್ಷನ್ ಪ್ರಾಬ್ಲಮ್ಸ್. ಸೊ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ರಿಕರ್ಷನ್? ರಿಕರ್ಷನ್ ರೆಡ್ಯೂಸಸ್ ದ ಕಾಂಪ್ಲೆಕ್ಸಿಟಿ ಆಫ್ ಪ್ರೋಗ್ರಾಮ್, ಬಿಕಾಸ್ ಇನ್ಸ್ಟೆಡ್ ಆಫ್ ರೈಟಿಂಗ್ ಮೆನಿ ಫಂಕ್ಷನ್ಸ್ ವಿ ಕ್ಯಾನ್ ರೈಟ್ ಸೇಮ್ ಫಂಕ್ಷನ್ ಆ್ಯಂಡ್ ಕ್ಯಾಲ್ ದಟ್ ಫಂಕ್ಷನ್ ರಿಪೀಟೆಡ್ಲಿ. ರಿಕರ್ಷನ್ ಹೆಲ್ಪ್ಸ್ ಇನ್ ರೈಟಿಂಗ್ ಮಚ್ ಸಿಂಪ್ಲರ್ ಆ್ಯಂಡ್ ಮೋರ್ ಎಲಿಗೆಂಟ್ ಪ್ರೋಗ್ರಾಮ್. ಸೊ ಸಿಂಪ್ಲರ್ ಪ್ರೋಗ್ರಾಮ್ ಮತ್ತು ಎಲಿಗೆಂಟ್ ಪ್ರೋಗ್ರಾಮ್ ಬರೆಯೋದಕ್ಕೆ ರಿಕರ್ಷನ್ಸ್ ಯೂಸ್ ಆಗುತ್ತೆ. ಲೆಂತ್ ಆಫ್ ದ ಪ್ರೋಗ್ರಾಮ್ ರೆಡ್ಯೂಸ್, ಯಾಕಂದರೆ ಎಷ್ಟೊಂದು ಹೊಸ ಫಂಕ್ಷನ್ಸ್ನ ರೆಪ್ರೆಸೆಂಟ್ ಮಾಡೋ ಬದಲು ಒಂದೇ ಫಂಕ್ಷನಲ್ಲಿ ನಾವು ಅದನ್ನು ರಿಪೀಟೆಡ್ ನಂಬರ್ ಆಫ್ ಟೈಮ್ಸ್ ಕಾಲ್ ಮಾಡೋದ್ರಿಂದ ಲೆಂತ್ ಆಫ್ ದ ಪ್ರೋಗ್ರಾಮ್ಸ್ ರೆಡ್ಯೂಸ್ ಆಗುತ್ತೆ. ರಿಕರ್ಸಿವ್ ಪ್ರೋಗ್ರಾಮ್ಸ್ ಕ್ಯಾನ್ ಹ್ಯಾವ್ ಎನಿ ನಂಬರ್ ಆಫ್ ನೆಸ್ಟಿಂಗ್ ಲೆವೆಲ್ಸ್. ಸೊ ನೆಸ್ಟೆಡ್, ಸೊ ಒನ್ ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್, ದಟ್ ಈಸ್ ಕಾಲ್ಡ್ ಆಸ್ ನೆಸ್ಟಿಂಗ್. ದಟ್ ನೆಸ್ಟಿಂಗ್ ಕ್ಯಾನ್ ಬಿ ಆಫ್ ಎನಿ ನಂಬರ್ ಆಫ್ ಟೈಮ್ಸ್. ರಿಕರ್ಷನ್ ಈಸ್ ವೆರಿ ಫ್ಲೆಕ್ಸಿಬಲ್ ಇನ್ ಡೇಟಾ ಸ್ಟ್ರಕ್ಚರ್ಸ್ ಲೈಕ್ ಸ್ಟ್ಯಾಕ್ಸ್, ಕ್ಯೂಸ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ರಿಕರ್ಷನ್. ಇನ್ ದ ಸೇಮ್ ವೇ ವಿ ಹ್ಯಾವ್ ಡಿಸ್ಅಡ್ವಾಂಟೇಜಸ್ ಆಲ್ಸೋ. ವಾಟ್ ಈಸ್ ದ ಡಿಸ್ಅಡ್ವಾಂಟೇಜ್? ಇಟ್ ನೀಡ್ಸ್ ಎಕ್ಸ್ಟ್ರಾ ಸ್ಪೇಸ್. ಫಾರ್ ಈಚ್ ಆ್ಯಂಡ್ ಎವ್ರಿ ರಿಕರ್ಸಿವ್ ಕಾಲ್ ಇಟ್ ವಾಂಟ್ಸ್ ಟು ಸ್ಟೋರ್ ದ ಡೇಟಾ ಇನ್ ಅ ಸ್ಟ್ಯಾಕ್ ಆ್ಯಂಡ್ ಇಟ್ ವಾಂಟ್ಸ್ ಟು ಬಿ ಪಾಪ್ಡ್ ಔಟ್. ಓಕೆ, ಫಾರ್ ಆಲ್ ದಟ್ ಟೈಮ್ ಇಟ್ ನೀಡ್ಸ್ ಆ್ಯನ್ ಎಕ್ಸ್ಟ್ರಾ ಸ್ಪೇಸ್. ಇಫ್ ಅ ಟರ್ಮಿನೇಷನ್ ಕಂಡೀಷನ್ ಈಸ್ ನಾಟ್ ಸ್ಪೆಸಿಫೈಡ್, ಥಿಂಕ್ ದಟ್ 5 ಫ್ಯಾಕ್ಟೋರಿಯಲ್ ಮೀನ್ಸ್ ಇಟ್ ವಿಲ್ ಸ್ಟಾಪ್ ಎಟ್ 5 into 4, 4 into 3, 3 into 2, 2 into 1. ಓಕೆ, 1 into 0. ಸೊ ಇಫ್ ಯು ಡೋಂಟ್ ಸ್ಪೆಸಿಫೈ ದಟ್ ಸ್ಟಾಪಿಂಗ್ ಕಂಡೀಷನ್, ದೆನ್ ಇಟ್ ವಿಲ್ ಗೋ ಫಾರ್ ಇನ್ಫೈನೈಟ್ ಲೂಪ್ಸ್. ಓಕೆ, ಸ್ಟಾಪಿಂಗ್ ಕಂಡೀಷನ್ ಕರೆಕ್ಟಾಗಿ ಇದ್ರಲ್ಲಿ ಸ್ಪೆಸಿಫೈ ನಾವು ಮಾಡಿಲ್ಲ ಅಂದರೆ ಏನಾಗುತ್ತೆ? ಇನ್ಫೈನೈಟ್ ಲೂಪಿಂಗ್ಗೆ ಹೊರಟೋಗ್ಬಿಡತ್ತೆ. ರಿಕರ್ಸಿವ್ ಫಂಕ್ಷನ್ ಈಸ್ ನಾಟ್ ಎಫಿಷಿಯೆಂಟ್ ಇನ್ ಎಕ್ಸಿಕ್ಯೂಟಿಂಗ್ ಸ್ಪೀಡ್ ಆ್ಯಂಡ್ ಟೈಮ್. ಸೊ ಎಫಿಷಿಯೆನ್ಸಿ ಇಲ್ಲ, ಅದು ಸ್ಪೀಡ್ ಆ್ಯಂಡ್ ಟೈಮ್ ಕಂಪ್ಯಾರಿಷನ್ ಮಾಡಿದ್ರೆ ಎಫಿಷಿಯೆನ್ಸಿ ಇಲ್ಲ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ರಿಕರ್ಷನ್. ಸೊ ಇನ್ ಸ್ಟ್ಯಾಕ್ ವಿ ಶುಡ್ ಸ್ಟ್ಯಾಕ್ ಈಸ್ ಯೂಸ್ ಟು ಸಾಲ್ವ್ ಅ ಪ್ರಾಬ್ಲಮ್ಸ್ ಲೈಕ್ ರಿಕರ್ಷನ್. ಸೊ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ದ ಸ್ಟ್ಯಾಕ್. ಸೊ ರಿಕರ್ಷನ್ ಮೀನ್ಸ್ ಇಟ್ ಈಸ್ ಅ ಕಾಲಿಂಗ್ ಅ ಫಂಕ್ಷನ್ ಟು ಇಟ್ಸ್ ಅಫ್ ಟಿಲ್ ಸ್ಪೆಸಿಫೈಡ್ ನಂಬರ್ ಆಫ್ ಟೈಮ್ಸ್. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಯೂಸ್ ಅ ಸ್ಟ್ಯಾಕ್ ಆಸ್ ಅನ್ ಅಪ್ಲಿಕೇಶನ್ ಫಾರ್ ರಿಕರ್ಷನ್ ಫಂಕ್ಷನ್ಸ್. ಹಿಯರ್ ವಿ ಹ್ಯಾವ್ ಸಮ್ ರೆಫರೆನ್ಸಸ್ ಫಾರ್ ಯುವರ್ ನೆಕ್ಸ್ಟ್ ಸ್ಟಡೀಸ್.